ಬೆಂಗಳೂರಿಗರೆ ಗಮನಿಸಿ, ಖಾಸಗಿ ವಾಹನಗಳು ಬಂದ್ ಬಂದ್, ಶಾಲಾ ವಾಹನಗಳು ನಾಳೆ ಇರೋದಿಲ್ಲ. ಬಂದ್ ಯಾಕೆ, ಬೇಡಿಕೆಗಳು ಏನು? ಬೆಂಗಳೂರು ಬಂದ್. ನಾಳೆ ನಗರ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಡಲಾಗಿದೆ. ಖಾಸಗಿ ಸಾರಿಗೆ ಒಕ್ಕೂಟದಿಂದ ನಾಳೆ ಬಂದ್ಗೆ ಕರೆಯನ್ನ ಕೊಡಲಾಗಿರುವಂಥದ್ದು. ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆಗೆ ನಷ್ಟದ ಆರೋಪವನ್ನು ಮಾಡ್ತಾ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಬಂದ್ ಅಂದರೆ ಈಗ ಅಂಗಡಿ ಮುಂಗಟ್ಟುಗಳೆಲ್ಲ ಕ್ಲೋಸ್ ಎಲ್ಲ ಆಗಿರುತ್ತಲ್ಲ, ಆ ಥರದ್ದು ಬಂದ್ ಅಲ್ಲ. ಇದು ಸಾರಿಗೆ ಅಂದರೆ ಖಾಸಗಿ ಸಾರಿಗೆಯ ಬಸ್ಗಳು, ಆಟೋಗಳು, ಅಂದರೆ ಯಾರ್ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅವಗೂ ರಸ್ತೆಗಿಳಿಯಲ್ಲ. ನಾಳೆ ಖಾಸಗಿ ಸಾರಿಗೆ ಸೇವೆ ಸಂಪೂರ್ಣ ಬಂದ್ ಮಾಡಲಾಗ್ತಾ ಇದೆ. ಇಂದು ಮಧ್ಯರಾತ್ರಿ 12ರಿಂದಲೇ ಖಾಸಗಿ ಸಾರಿಗೆ ಬಂದನ್ನು ಘೋಷಣೆ ಮಾಡಲಾಗಿದೆ. ನಾಳೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಜಾಥವನ್ನು ಮಾಡಲಾಗ್ತಾ ಇದೆ. ಪೋಷಕರು ಕೂಡ ಗಮನಿಸಬೇಕು ಈ ಸುದ್ದಿಯನ್ನು. ನಾಳೆ ಶಾಲಾ ವಾಹನಗಳು ಬರೋದಿಲ್ಲ ಅಂತ ಹೇಳಿದ್ದಾರೆ ಇವರು. ನಿಮ್ಮ ಶಾಲೆಗಳಿಂದ ಒಂದು ಕ್ಲಾರಿಟಿಯನ್ನು ಪಡ್ಕೊಂಬಿಡಿ. ಶಾಲೆ ಬಸ್ನಲ್ಲಿ ಮಕ್ಕಳನ್ನು ಕಳಿಸುವಂಥವ್ರು ಶಾಲೆಗೆ ಒಂದು ಕರೆಯನ್ನು ಮಾಡಿಬಿಟ್ಟು, ಸ್ಕೂಲ್ ಇದೆಯಾ, ಬಸ್ಗಳು ಬರ್ತಾ ಇದೆಯಾ, ಕಳಿಸ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಪಡ್ಕೊಳ್ಳಿ. ಬಿಕಾಸ್ ಕೆಲವರಿಗೆ ಇನ್ನೂ ಕೂಡ ಅಂದರೆ ಖಾಸಗಿ ಈ ಶಾಲೆ ಬಸ್ಗಳು, ಖಾಸಗಿ ಶಾಲೆ ಬಸ್ಗಳನ್ನು ಬಿಡಲೇ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಬಟ್ ಕೆಲವರು ಕಳಿಸ್ತಾ ಇದ್ದಾರೆ, ಇನ್ನು ಕೆಲವರು ಕಳಿಸೋದಿಲ್ಲ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕ್ಲಾರಿಟಿ ಪಡ್ಕೊಂಡ್ರೆ ಒಳ್ಳೆಯದು. ಬೆಂಗಳೂರಿನಲ್ಲಿ ಖಾಸಗಿ ಶಾಲಾ ವಾಹನಗಳನ್ನು ಕೂಡ ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗ್ತದೆ. ಬಟ್ ಕಾದು ನೋಡಬೇಕು. ಬಂದ ಬೇಡಿಕೆಗಳು ಏನು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಖಾಸಗಿ ಸಾರಿಗೆ ಬೇಡಿಕೆಗಳು ಇವು. ಆಟೋ ಚಾಲಕರಿಗೆ ಮಾಸಿಕ 1000 ರೂಪಾಯಿ ನೀಡಬೇಕು ಅಂತ ಹೇಳ್ತಿದ್ದಾರೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸಂಚಾರ ನಿಷೇಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಟ್ ಡಬಲ್ ರೇಟನ್ನು ಫಿಕ್ಸ್ ಮಾಡ್ತಾರೆ ಆಟೋದವರು. ಸೊ ಹೀಗಾಗಿ ಸಾಕಷ್ಟು ಜನ ಈ ಬೈಕ್ನಲ್ಲೇ ಹೋಗ್ತಾರೆ, ರ್ಯಾಪಿಡ್ ಬೈಕ್ನಲ್ಲೇ ಹೋಗ್ತಾರೆ. ಯಾಕೆಂದರೆ ಅರ್ಧಕ್ಕರ್ಧ ಕಡಿಮೆ ಇರುತ್ತೆ ಅಂತ. ಆಟೋದವರು ತ್ರಿಬಲ್ಲು, ಡಬಲ್ಲು ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಹಣ ಹೇಳುವಂಥ ಹಿನ್ನೆಲೆಯಲ್ಲಿ ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಅದಕ್ಕೆ ಇವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಈಗ ಅಸಂಘಟಿತ ಚಾಲಕರ ಒಂದು ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳಿದ್ದಾರೆ. ಸಾರಿಗೆ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಕೂಡ ಒತ್ತಾಯವನ್ನು ಮಾಡಲಾಗ್ತಾ ಇರುವಂಥದ್ದು ಸರ್ಕಾರಕ್ಕೆ. ಈ ರೀತಿಯಾಗಿ ನಾನಾ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಆಟೋ ಟ್ಯಾಕ್ಸಿ ಚಾಲಕರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡಬೇಕು ಅಂತಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡಬೇಕು. ಖಾಸಗಿ ವಾಹನಗಳನ್ನು ಸರ್ಕಾರ ಬಾಡಿಗೆ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ರೇಟ್ ಫಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ. ಇವರು ನಿಯಮಬಾಹಿರ ವಾಹನಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಲಾಗ್ತದೆ. ಖಾಸಗಿ ವಾಹನ ಚಾಲಕರಿಗೆ ವಸತಿ ಯೋಜನೆಯನ್ನು ಘೋಷಣೆ ಮಾಡಬೇಕು. ಇವ್ರ ಬೇಡಿಕೆಗಳಂತೂ ಸಾಕಷ್ಟಿದೆ. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಯಾವೆಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೆ ಕಾದು ನೋಡಬೇಕು. ಬಿಕಾಸ್ ಇದರಲ್ಲಿರುವಂಥ ಎಲ್ಲ ಬೇಡಿಕೆಗಳಂತೂ ಈಡೇರೋದಿಲ್ಲ, ಕೆಲವೊಂದನ್ನು ಈಡೇರಿಸ್ಬೋದು. ಈಡೇರಿಸುವಂಥ ಬೇಡಿಕೆಗಳಿದ್ದಾವೆ, ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನುವಂಥದ್ದಷ್ಟೇ ಈಗಿರುವಂಥ ಕುತೂಹಲ. ನನ್ನ ನಾಳಿನ ಬಂದ್ ಬಗ್ಗೆ ಆಟೋ ಚಾಲಕರನ್ನು ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ನೋಡೋಣ. 11ನೇ ತಾರೀಕು ಸೋಮವಾರ ಬೆಂಗಳೂರು ಬಂದ್ಗೆ ಖಾಸಗಿ ಸಾರಿಗೆ ಸಂಘಟನೆಗಳು ಪ್ರತಿಭಟನೆಗೆ ಮತ್ತು ಬಂದ್ಗೆ ಕರೆಯನ್ನು ನೀಡಿದ್ದಾರೆ. 32 ಸಂಘಟನೆಗಳು ಬಂದ್ಗೆ ಕರೆ ನೀಡಿರೋದು. ಇದರ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿರೋರಿಗೆ ಯಾರ್ಯಾರು ಖಾಸಗಿ ಸೇವೆಯನ್ನು ಬಳಕೆ ಮಾಡ್ತಾರೆ ಅಂದರೆ ಆಟೋ, ಕ್ಯಾಬ್, ಈ ಗೂಡ್ಸ್ ವಾಹನಗಳನ್ನೇನು ಬಳಕೆ ಮಾಡ್ತಾರೆ ಆ ವಾಹನಗಳಾವು ಕೂಡ ಸೋಮವಾರ ಬೆಳಗ್ಗೆಯಿಂದಲೂ ಕೂಡ ಸೇವೆಗೆ ಸಿಗೋದಿಲ್ಲ. ಆದರೆ ಎಂದಿನಂತೆ ಸಾರಿಗೆ ಬಸ್ಗಳೇನಿದ್ದಾವೆ ಅವುಗಳ ಸೇವೆ ಎಂದಿನಂತೆ ಇರುತ್ತೆ. ಬೆಂಗಳೂರಾದ್ಯಂತನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಸಾರಿಗೆ ಬಸ್ಗಳ ವ್ಯವಸ್ಥೆ ಇರುತ್ತೆ, ಅದರಲ್ಲಿ ಸೇವೆ ಇರುತ್ತೆ. ಆದರೆ ನಿಮ್ಗೆ ಯಾರ್ಯಾರು ಖಾಸಗಿ ಬಸ್ಗಳನ್ನು ಮತ್ತು ಖಾಸಗಿ ಆಟೋಗಳನ್ನು ಮತ್ತು ಖಾಸಗಿ ಕ್ಯಾಬ್ಗಳನ್ನು ಬಳಕೆ ಮಾಡ್ತಿದ್ದಾರೆ ಅವರೆಲ್ರಿಗೂ ಕೂಡ ಕಷ್ಟ ಇದೆ. 2 ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರಿನಾದ್ಯಂತನೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಆಟೋ ಚಾಲಕರು ಸಾರಥಿಗಳು ಈಗಾಗಲೇ ಮುಂದಾಗಿದ್ದಾರೆ. ಈಗಾಗಲೇ ಮೆಜೆಸ್ಟಿಕ್ನಲ್ಲಿ ಈ ರೀತಿಯಾಗಿ ಬೆಂಗಳೂರು ಬಂದ್ ಇರುವಂತಹ ಪೋಸ್ಟರ್ಸ್ಗಳನ್ನು ಕೂಡ ಪ್ರತಿ ಆಟೋದ ಮೇಲೂ ಕೂಡ ಅಳವಡಿಸ್ತಾ ಇದ್ದಾರೆ. ಬಂದ್ಗೆ ಬೆಂಬಲವನ್ನ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸಾ ಹೋಗೋಣ, ಏನ್ ಹೇಳ್ತಾರೆ ಅಂತೇಳಿ. ಸರ್, ಬಂದ್ ಸೆಪ್ಟೆಂಬರ್ 11ನೇ ತಾರೀಕು ಸೋಮವಾರ ಬಂದ್ಗೆ ಏನ್ ಕರೆ ಕೊಟ್ಟಿದ್ರಿ, ಎಲ್ಲ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ರೆ ಕೆಲ ಸಂಘಟನೆಗಳು ವ್ಯಕ್ತಪಡಿಸಿಲ್ಲ ಅಂದ್ರೆ ಎಲ್ಲ ಸಂಘಟನೆ ಒಂದು 34 ಸಂಘಟನೆಗಳು ಎಲ್ಲ ಸಪೋರ್ಟ್ ಮಾಡ್ತಿದ್ರೆ. ಸರ್, ಈ ಬಂದ್ಗೆ ಸಂಪೂರ್ಣವಾಗಿ ಟ್ಯಾಕ್ಸಿ ಆಗ್ಬೋದು, ಆಟೋ ಆಗ್ಬೋದು, ಗೂಡ್ಸ್ ಗಾಡಿ ಆಗ್ಬೋದು, ಬಸ್ ಆಗ್ಬೋದು, ಎಕ್ಸ್ಪೆಷಲಿ ಸ್ಕೂಲ್ ಬಸ್ಸು ಅಂದ್ರೆ ಪ್ರೈವೇಟ್ ಆಗಿ ಸ್ಕೂಲ್ ಮಕ್ಕಳುಗಳನ್ನ ಕರ್ಕೊಂಡು ಹೋಗುವಂತ ಸ್ಕೂಲ್ ಬಸ್ಸು, ಕಾರು,
ಈ ರೀತಿ ಎಲ್ಲಾ ರೀತಿಯ ಯೆಲ್ಲೋ ಬೋರ್ಡ್ ವೆಹಿಕಲ್ ಗಳು ಏನಿದೆ ವಾಣಿಜ್ಯ ಬಳಕೆಯ ಗಾಡಿಗಳು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ಬಂದ್ ಹೇಗಿರುತ್ತೆ, ಏನಾದರೂ ಪ್ರತಿಭಟನೆ ರೀತಿ ಮಾಡ್ತೀರಾ ಎಲ್ಲರೂ ಸೇರಿಕೊಂಡು? ಸರ್, ನಾವು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ಫ್ರೀಡಂ ಪಾರ್ಕ್ ಗೆ ನಮ್ದು ಮೆರವಣಿಗೆ ಸಾಗುತ್ತೆ. ಎಷ್ಟು ಜನ ಸೇರ್ತೀರಿ? ಅಂದಾಜು 2 ಲಕ್ಷ ಜನ. ಇದರಲ್ಲಿ ಎಲ್ಲಾ ಕಡೆಯಿಂದ ರೋಡ್ ಎಲ್ಲ ಬ್ಲಾಕ್ ಮಾಡ್ತಾ ಇದೀವಿ. ಇದು ಒಂದೇ ಪ್ರಾಬ್ಲಮ್ ಅಲ್ತೇನೆ, ನಿಮಗೆ ಎಲ್ಲಾ ರೀತಿ ಪಬ್ಲಿಕ್ ತೊಂದರೆ ಆಗುತ್ತೆ ಅಂತ ನೋಡಕ್ ಹೋದ್ರೆ ನಾವು ಅನಾನುಕೂಲದಲ್ಲಿ ಇರೋದ್ರಿಂದ ಈ ಅನುಕೂಲ ಮಾಡ್ಕೋಬೇಕು ಅಂತ ನಾವು ಈ ಭರವಸೆ ಇಟ್ಕೊಂಡಿದೀವಿ. ಸರ್, ತಾವೇನ್ ಹೇಳ್ತೀರಿ? ಸರ್, ಇದು ನಮ್ಗೆ ಸಂಪೂರ್ಣ ಬೆಂಬಲ ಇದೆ ಸರ್ ಇದು. ಯಾಕೆ ನಾವು ಫ್ರೀಡಂ ಪಾರ್ಕ್ ಇಂದ ಈಗ ನಾವು ಸರಿ ಸಂಗೊಳ್ಳಿ ಫ್ರೀಡಂ ಪಾರ್ಕ್ ರ್ಯಾಲಿ ಓಡ್ತಾ ಇದೀವಿ. ಆ ರ್ಯಾಲಿ ನಮ್ಮಲ್ಲಿ ಏನಂದ್ರೆ ನಾವು ಎಲ್ಲಾ ಕಡೆ ಬಂದು ಎಲ್ಲಾ ಅಥೌಟ್ ಬ್ಯಾಂಗ್ಳೂರ್ ಎಲ್ಲಾ ಕಡೆ ಬಂದು ಅಲ್ಲಿ ನಾವು ಸೇರ್ತೇವೆ, ಅಲ್ಲಿ ನಾವು ರ್ಯಾಲಿ ಓಡ್ತಾ ಇದೀವಿ. ಇದು ನಮ್ಮ ಉಳಿವಿನ ಪ್ರಶ್ನೆ ಇದು. ಸರ್, ತಾವೇನ್ ಹೇಳ್ತೀರಿ? ನಾವು ಈ ಬಂದಿಗೆ ಸಂಪೂರ್ಣ ಬೆಂಬಲ ಇದೆ. ನಾವು ರ್ಯಾಪಿಡೋ ಬೈಕ್ ಇಂದ ನಮ್ಗೆ ಬಹಳ ತೊಂದರೆ ಆಗಿದೆ. ನಾವು 6 ವರ್ಷದಿಂದ ನಾವು ರ್ಯಾಪಿಡೋ ಬೈಕ್ ವಿರುದ್ಧ ಎಲ್ಲಾ ಸರ್ಕಾರ ಬಂದು ಬಿಜೆಪಿ ಸರ್ಕಾರ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಎಲ್ಲರಿಗೂ ಮನವಿ ಕೊಟ್ಟು ಸ್ಟ್ರೈಕ್ ಮಾಡಿ ಎಲ್ಲಾ ಮಾಡಿ ಆಗೋಯ್ತು, ಯಾರು ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈಗ ಪ್ರತಿಭಟನೆಯನ್ನ ಜೋರಾಗಿ ಮಾಡಿದ್ದೇವೆ. ಈ ರೀತಿಯಾಗಿ ಆಟೋ ಸಾರಥಿಗಳು ಬಹುತೇಕವಾಗಿ ಬೆಂಗಳೂರಲ್ಲಿರುವಂತಹ 3 ಲಕ್ಷಕ್ಕೂ ಹೆಚ್ಚು ಆಟೋಗಳೇನಿದ್ದಾವೆ ಬಹುತೇಕವಾಗಿ ಸೇವೆಯನ್ನ ನೀಡೋದಿಲ್ಲ. ಇದರ ಜೊತೆಗೆ ಖಾಸಗಿ ಸಾರಿಗೆ ಸೇವೆಗಳು ಬೇರೆ ಏನಿದಾವೆ, ನಿಮಗೆ ಆಟೋ ಕ್ಯಾಬ್ ಇರಬಹುದು, ಮತ್ತೆ ಗೂಡ್ಸ್ ವೆಹಿಕಲ್ ಗಳಿರಬಹುದು, ಸ್ಕೂಲ್ ಬಸ್ಗಳೇನಿದಾವೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ಬಸ್ಗಳೇನಿದಾವೆ ಅವು ಕೂಡ ಸೇವೆ ಇರೋದಿಲ್ಲ. ಇದರಿಂದಾಗಿ ಪೋಷಕರಿಗೂ ಕೂಡ ಒಂದಷ್ಟು ಶಾಲೆಗೆ ಕಳಿಸ್ಬೇಕು ಇಲ್ಲೋ ಅನ್ನೋದ್ರ ಬಗ್ಗೆನೂ ಕೂಡ ಗೊಂದಲಗಳು ಉಂಟಾಗಿದೆ. ಸೆಪ್ಟೆಂಬರ್ 11 ಸೋಮವಾರ ಇಡೀ ದಿನ ಬಂದಿರಲಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋರು ಕೂಡ ಇದನ್ನ ಗಮನಿಸಿಕೊಂಡು ಬರೋದು ತುಂಬಾ ಒಳ್ಳೇದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಶರಣು ಹಂಪಿ, News 18. ಇನ್ನು ನಾಳೆ ಬೆಂಗಳೂರಲ್ಲಿ ಖಾಸಗಿ ವಾಹನ ಸಂಚಾರ ಬಂದ್, ಎಲ್ಲಾ ಖಾಸಗಿ ಬಸ್ಗಳ ಸಂಚಾರವೂ ಬಂದ್ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ನೌಕರರ ಸಂಘ ಕಿಡಿಕಾರಿದೆ. 27 ಬೇಡಿಕೆ ಈಡೇರದಿದ್ರೆ ಶತಾಯ ಗತಾಯ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ರಾಜಕೀಯ ಲಾಭಕ್ಕೆ ಗ್ಯಾರಂಟಿ ಯೋಜನೆ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಇವರಿವರ ಅನುಕೂಲಕ್ಕೆ ತಕ್ಕಂತೆ ಇವ್ರುಗಳು ಮಾತಾಡ್ತಾರೆ. ಖಾಸಗಿ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಕಿಡಿಕಾರಿದ್ದಾರೆ. ಇವರ ಅನುಕೂಲಕ್ಕೆ ತಕ್ಕಂತೆ ಈ ನಟರಾಜ್ ಶರ್ಮಾ ಅವರು ಕೂಡ ಮಾತನಾಡಿರುವಂಥದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ರಂಜನ್ ಅವ್ರನ್ನ ಮಾತನಾಡಿಸಿದ್ದಾರೆ ನಟರಾಜ್ ಶರ್ಮಾ ಅವರನ್ನು. ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಅವರ ಆಕ್ರೋಶ ನೋಡ. 30 ಬೇಡಿಕೆಗಳು, ಸಾಕಷ್ಟು ಸಭೆ, ಸಾಕಷ್ಟು ಮನವಿ ಈಡೇರದಿದ್ದಾಗ ಬೆಂಗಳೂರು ಬಂದು ರಾಜ್ಯದ ಬಂದಿಗೆ ಕರ್ನಾಟಕ ಸಾರಿಗೆ ಸಂಘದ ಅಧ್ಯಕ್ಷರು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ನಟರಾಜ್ ಅವರು ಇದ್ದಾರೆ. ಬಂದ್ರನ ರೂಪುರೇಷೆ ಹೇಗಿರುತ್ತೆ, ಹೇಗೆ ತಯಾರಿ ನಡೆದಿದೆ, 7-10 ಲಕ್ಷ ವೆಹಿಕಲ್ ನಾವು ಬೆಂಗಳೂರಲ್ಲಿ ಇಳಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಕೇಳೋಣ. ಸರ್, ಬಂದ್ನ ರೂಪುರೇಷೆ, ಬಂದ್ನಿಂದ ಸರ್ಕಾರಕ್ಕೆ ಯಾವ ತರ ಬಿಸಿ ಮುಟ್ಟಿಸ್ತೀರಾ? ಈಗಾಗಲೇ ನಾವು ಸುಮಾರು ಬೆಂಗಳೂರಿನ ಎಲ್ಲ ಮೂಲೆ ಮೂಲೆಗಳಿಂದ ವಾಹನಗಳನ್ನ ಈ ಬಂದ್ಗೆ ಬರಲಿಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಏರಿಯಾಗಳಿಂದಾನು ಆಟೋಗಳು, ಟ್ಯಾಕ್ಸಿಗಳು ಮತ್ತು ಟ್ಯಾಕ್ಸಿ ಚಾಲಕರು ಮತ್ತು ಬಸ್ ಮಾಲೀಕರು, ಬಸ್ ಚಾಲಕರು ಬರ್ತಾ ಇದ್ದಾರೆ. ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಮಾಲೀಕರು ಬಸ್ಗಳಲ್ಲೂ ಬರ್ತಾ ಇದ್ದಾರೆ, ತಮ್ಮದೇ ಆದಂತಹ ವೈಯಕ್ತಿಕ ಕಾರುಗಳಲ್ಲೂ ಬರ್ತಾ ಇದ್ದಾರೆ ಈ ಬಂದ್ಗೆ ಬೆಂಬಲ ಕೊಡಲಿಕ್ಕೆ. ಇವತ್ತು ಬೆಂಗಳೂರಿನಲ್ಲಿ ಇರತಕ್ಕಂಥ ಸುಮಾರು 7-10 ಲಕ್ಷ ವಾಹನಗಳು, ಏನು ಆಟೋ ಇರಬಹುದು, ಟ್ಯಾಕ್ಸಿಗಳಿರ್ಬೋದು, ಏರ್ಪೋರ್ಟ್ ಟ್ಯಾಕ್ಸಿ ಇರ್ಬೋದು, ಮ್ಯಾಕ್ಸಿ ಕ್ಯಾಬ್ ಇರ್ಬೋದು, ಗೂಡ್ಸ್ ವಾಹನಗಳಾಗಿರ್ಬೋದು ಮತ್ತು ಶಾಲಾ ವಾಹನಗಳಾಗಿರ್ಬೋದು ಮತ್ತು ಸ್ಟೇಜ್ ಕ್ಯಾರೇಜ್ ಬಸ್ಸು, ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಸು, ಕಾರ್ಪೊರೇಟ್ ಬಸ್ಸಸ್ಸು 12 ಗಂಟೆ ರಾತ್ರಿಗೆ ಸೋಮವಾರ ಬಿದ್ದಾಗ ಮಿಡ್ ನೈಟ್ ಇಂದ ಹಿಡಿದು ನೆಕ್ಸ್ಟ್ ಡೇ 11:59 ತನಕ ಯಾವುದೇ ಸಂಚಾರ ಇರೋದಿಲ್ಲ ಖಾಸಗಿವರದು. ಸರ್ಕಾರ ಈ ನಿಟ್ಟಿನಲ್ಲಿ ಇವಾಗ ನಾವು ಕೊಟ್ಟಿರ್ತಕ್ಕಂಥ ಅಟ್ಲೀಸ್ಟ್ ಸೋಮವಾರದ ಬಂದಿನಿಂದ ಆದರೂ ಎಚ್ಚೆತ್ತುಕೋಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದೀವಿ. ಜೊತೆಗೆ ನಿಮ್ಮ ಒಂದು ದಿನದ ಬಂದ್, ಸೋಮವಾರದ ಒಂದು ದಿನದ ಬಂದ್ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ? ಯಾಕಂದ್ರೆ ಸಾಕಷ್ಟು ಬಾರಿ ಮನವಿ ಕೂಡ ಮಾಡಿದ್ರಿ, ಹೋರಾಟ ಕೂಡ ಮಾಡಿದ್ರಿ, ಪ್ರತಿಭಟನೆ ಕೂಡ ಮಾಡಿದ್ರಿ, ಆ ಒಂದು ವಿಚಾರದಲ್ಲಿ ಸರ್ಕಾರ ಬಗ್ಗಿಲ್ಲ, ಈಗ ಬಗ್ಗುತ್ತಾ ಜಗ್ಗುತ್ತಾ? ಸರ್, ಇದೊಂದು ರೀತಿಯಲ್ಲಿ ಸಾರಿಗೆ ಸಂಘಗಳ ಒಕ್ಕೂಟದ ಒಂದು ದಿನದ ಬಂದ್ ಅಂತ ಹೇಳ್ಬಿಟ್ಟು ಏನಾದರೂ ಕಡೆಗಣಿಸಿದ್ರೆ ನೋಡಿ, ಇವತ್ತು 9 ಲಕ್ಷ ಕುಟುಂಬ, 10 ಲಕ್ಷ ಕುಟುಂಬ ನಾವು ಖಾಲಿ ಇಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. 10 ಲಕ್ಷ × 3 ಒಂದು ಮನೆಯಲ್ಲಿದ್ದಾರೆ, 3 ಜನ ಇದ್ದಾರೆ ಅಂತಾರೆ ಕೂಡ, ಗಂಡ, ಹೆಂಡತಿ, ಮಗು, ಮಗ, 3 ಜನದ ಓಟು ಅಂದ್ರೆ ಕೂಡ 30 ಲಕ್ಷ ಓಟು ಇವರಿಗೆ ವ್ಯತ್ಯಾಸ ಆಗುತ್ತೆ. ಸರ್, ಈಗ 30 ಬೇಡಿಕೆ ಇದೆ, ಈಗ 30 ಬೇಡಿಕೆಯಲ್ಲಿ ಸರ್ಕಾರ ನಾವು 10 ಬೇಡಿಕೆ ಈಡೇರಿಸ್ತೀವಿ, ಇನ್ನು 20 ಬೇಡಿಕೆಯನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ಆಯ್ತು ಅಂತ ಒಪ್ಕೋತೀರಾ? ನೆಕ್ಸ್ಟ್ 20 ಬೇಡಿಕೆಯನ್ನು ಈಡೇರಿಸ್ಕೋದ್ರೆ ಮತ್ತೊಮ್ಮೆ ಪ್ರತಿಭಟನೆ ಮಾಡ್ತೀರಾ, ಮತ್ತೊಮ್ಮೆ ಬಂದ್ ಮಾಡ್ತೀರಾ, ಹೇಗೆ ಸರ್? ತಾವು ಬಹಳ ಒಳ್ಳೆ ಕ್ವಶನ್ ಇದು ನೋಡಿ, ತಾವು 27 ಬೇಡಿಕೆಗಳು ಅವರ ಅಡಿಯಲ್ಲೇ ಬರುತ್ತೆ, ಸಾರಿಗೆ ಮಂತ್ರಿಗಳ ಅಡಿಯಲ್ಲಿ ಬರುತ್ತೆ. ಇನ್ನು 3 ಬೇಡಿಕೆಗಳು ಮಾತ್ರ
ನಮ್ಮ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರುತ್ತೆ, ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಿದ್ದು. ಈ 27 ಬೇಡಿಕೆಗಳು ಅವ್ರು ಈಡೇರಿಸುವಂಗಿದ್ರೆ ಇನ್ನು 3 ಬೇಡಿಕೆಗಳಿಗೆ ಪರ್ಯಾಯ ಮಾರ್ಗ ಏನು ಅನ್ನೋದನ್ನ ನಾವು ನಾಳಿದ್ದು ಕೇಳ್ತೀವಿ. ಇನ್ನು 3 ಬೇಡಿಕೆಗಳಲ್ಲೂ ಕೂಡ ಅಷ್ಟೇ, ಶಕ್ತಿ ಯೋಜನೆಯಿಂದ ಆಗ್ತಾ ಇರತಕ್ಕಂತ ತೊಂದರೆಗೆ ಪರ್ಯಾಯ ಮಾರ್ಗವನ್ನ ಸರ್ಕಾರವೇ ರೂಪಿಸಬೇಕು. ಇವತ್ತು ಆಟೋ ಚಾಲಕರಿಗೆ 10,000 ರೂಪಾಯಿ ಏನು ನಾವು ಕೇಳಿದೀವಿ ಪರಿಹಾರದನ್ನ, ಇವತ್ತು ಶಕ್ತಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಬರದೇ ಇದ್ದಿದ್ರೆ ನಾವ್ ಯಾಕೆ ಕೇಳ್ತಾ ಇದ್ವಿ? ಇವರು ಇವರ ರಾಜಕೀಯ ಇದಕ್ಕೋಸ್ಕರ ಮಾಡ್ಕೊಂಡ್ರೆ ನಮಗ್ ತೊಂದರೆ ಆಗಿದೆ. ಸೋಮವಾರ ನಿಮ್ ಬೇಡಿಕೆ ಈಡೇರಲಿಲ್ಲ, ಸರ್ಕಾರ ನಿಮ್ ಕಡೆ ಗಮನನೇ ಕೊಡ್ಲಿಲ್ಲ, ಬಂದು ಮುಗ್ದೋಯ್ತು. ನೆಕ್ಸ್ಟ್ ಮುಂದಿನ ನಡೆ ಎಲ್ಲೂ ತನಕ ನಮ್ಮ ಬೇಡಿಕೆಗಳು ಈಡೇರೋದಿಲ್ಲ, ಆ ಕಪ್ಪು ಬಾವುಟ ಕಟ್ಟಿಕೊಂಡು ಸಂಚರಿಸುತ್ತದೆ ವಾಹನಗಳು. ಮತ್ತೆ ಅದಾದ ನಂತರದಲ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ನಮ್ಮ ಪ್ರತಿಭಟನೆ ಅಭಿಯಾನವಾಗಿ ಇಡೀ ರಾಜ್ಯಾದ್ಯಂತ ನಾವು ನೆಕ್ಸ್ಟ್ ಕರ್ನಾಟಕ ರಾಜ್ಯ ಬಂದ್ ಗೆ ನಾವು ಕರೆಯನ್ನು ಕೊಡ್ತೀವಿ. ಒಟ್ಟಾರೆಯಾಗಿ ಸೋಮವಾರ ರಾಜ್ಯ ರಾಜಧಾನಿ ಜೊತೆಗೆ ರಾಜ್ಯ ಕೂಡ ಬಂದ್ ಆಗುತ್ತೆ ಅನ್ನುವಂತ ಮಾತನ್ನ ಸಾರಿಗೆ ನೌಕರರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು.